ನೋಡ್ ದೋಸ್ತ ಕೆಂಪ್ ಬಟನ್ ಮತ್ತ ಸಬ್ಸ್ಕ್ರೈಬ್ ಮಾಡ ಬಾಜು, ಹಂಗೆ ಕಂಟಿನ್ಯೂ ಬರ್ತ ಕಂಟಿನ್ಯೂ ಬರ್ತ ನಮ್ಮೆಲ್ಲ ಹೊಸ ಹೊಸ ವಿಡಿಯೋಸ್ ಬಂದಾಗ ಡೈರೆಕ್ಟ್ ನೋಟಿಫಿಕೇಶನ್ ಬರ್ತಾವ. ನೋಡ್ ದೋಸ್ತ ಕೆಂಪ್ ಬಟನ್ ಮತ್ತ ಸಬ್ಸ್ಕ್ರೈಬ್ ಮಾಡ ಬಾಜು, ಹಂಗೆ ಕಂಟಿನ್ಯೂ ಬರ್ತ ಕಂಟಿನ್ಯೂ ಬರ್ತ ನಮ್ಮೆಲ್ಲ ಹೊಸ ಹೊಸ ವಿಡಿಯೋಸ್ ಬಂದಾಗ ಡೈರೆಕ್ಟ್ ನೋಟಿಫಿಕೇಶನ್ ಬರ್ತಾವ. ನೋಡ್ ದೋಸ್ತ ಕೆಂಪ್ ಬಟನ್ ಮತ್ತ ಸಬ್ಸ್ಕ್ರೈಬ್ ಮಾಡ ಬಾಜು, ಹಂಗೆ ಕಂಟಿನ್ಯೂ ಬರ್ತ ಕಂಟಿನ್ಯೂ ಬರ್ತ ನಮ್ಮೆಲ್ಲ ಹೊಸ ಹೊಸ ವಿಡಿಯೋಸ್ ಬಂದಾಗ ಡೈರೆಕ್ಟ್ ನೋಟಿಫಿಕೇಶನ್ ಬರ್ತಾವ. ಕಟ್ ಮಾಡ್ಬಿಟ್ರಿ? ಇಲ್ಲಪ್ಪ ಕಟ್ ಮಾಡಿಲ್ಲ, ನಾನೆಲ್ಲ ನೀವ್ ಕಟ್ ಮಾಡಿದ್ರಿ ಅನ್ಕೊಂಡೆ. ಇಲ್ಲ ಅದು ನಿಂದೇನ್ ಅರ್ಜೆಂಟ್ ಅದನ್ನ ಯಾರು ಬಂದ್ರೆ ಏನೋ ಅನ್ಕೊಂಡ್ ಕಟ್ ಮಾಡಿರಾನ ಅನ್ಕೊಂಡೆ. ಇಲ್ಲ ಇಲ್ಲ, ಒಂದ್ಸತಿ ಹಂಗೆ ಕಟ್ ಆಗ್ಬಿಡುತ್ತೆ, ನಾನ್ ನೀವ್ ಮಾಡಿದೀರ ಅನ್ಕೊಂತೀನಿ ಅನ್ಬಿಟ್ಟೆ. ವಾಟ್ಸಪ್ ಬರ್ಲ? ವಾಟ್ಸಪ್ ಬರ್ತೀರಾ? ಸರಿ ಬನ್ನಿ, ಫೋಟೋ ಕಳ್ಸ್ತೀನಿ. ಫೋಟೋ ಎಲ್ಲ ನಾನು ಹಂಗೆಲ್ಲ ಯಾರಿಗೂ ಕಳ್ಸಲ್ಲ. ಸರಿ ಮಾತಾಡಿ ನೀವು ವಾಟ್ಸಪ್ ಯಾಕೆ ಈಗ ಈಗೇನಕ್ಕೆ ವಾಟ್ಸಪ್ ಮಾತಾಡಿ ಇವಾಗ ಪರವಾಗಿಲ್ಲ. ನಾನೇ ಬೇಕಿದ್ರೆ ಡೈರೆಕ್ಟ್ ಆಗಿ ಯಾವಾಗಾದ್ರೂ ಸಿಗ್ತೀನಿ. ಸಿಗ್ತೀರಾ ನೆಕ್ಸ್ಟ್ ವೀಕ್? ಹೇಳ್ತೀನಿ ನಿಮ್ಗೆ ಫೋನ್ ಮಾಡಿ, ನಾನು ಬಿಜಿ ಇರ್ತೀನಿ ಸರ್. ಹೌದಾ, ಹೇಳಿ. ಸರಿ ಅಮ್ಮ, ಏನೋ ಒಂದು ಬೇಕಾಗಿತ್ತು, ನಿಮ್ಮ ಒಂದು ಸಹಕಾರ, ಫೋನ್ ಮಾಡಿದ್ದಷ್ಟೇ. ಏನ್ ಬೇಕಾಗಿತ್ತು ಹೇಳಿ. ಏನ್ ಹೇಳ್ಬೇಕು ನಿನಗೆ? ನಂಗೆಲ್ಲ ಗೊತ್ತಾಗಲ್ಲ, ನನ್ಗೆ ಹೇಳ್ಬೇಕು ನೀವು. ಸರಿ ಅಮ್ಮ ಹೇಳಿ, ಇಲ್ಲ ಬಂದಾಗ್ಲೇ ಹೇಳ್ತೀರಾ? ಪರಸ್ಪರ ಸುಖ ಬೇಕು ಅಷ್ಟೇ ಸಾಕ, ನಿರಂತರ ಒಂದು ಆತ್ಮೀಯ ಸಂಬಂಧ ಇರ್ಲಿ. ನಿರಂತರ ಒಬ್ಬರಿಗೊಬ್ರು ಒಂದು ಆತ್ಮೀಯ ಸಂಬಂಧ ಇರ್ಲಿ, ಒಬ್ಬರಿಗೊಂದಕ್ಕೊಂದು ಜೀವಿ ಆಶ್ರಯ. ಮತ್ತೆ ಬರೀ ಟೈಮ್ ಪಾಸ್ ಕಾ ಹೇಗೆ? ಬರೀ ಟೈಮ್ ಅಲ್ಲ, ಟೈಮ್ ಪಾಸ್ ಇವೂ ಮಾಡಬಹುದು, ಆದ್ರೆ ನನಗೆ ಲೈಫ್ ಲಾಂಗ್ ಟೈಮ್ ಪಾಸ್ ಇವಾಗ ಮಧ್ಯದಲ್ಲಿ ಕೈ ಕೊಟ್ಟು ಹೋಗದ ಯಾವ ತರ? ಇಲ್ಲಪ್ಪ, ಮಧ್ಯದಲ್ಲಿ ಕೈ ಹೆಂಗ್ ಕೊಡೋದು? ನಿಮ್ಮನೆ ನಿಮ್ಮನೆ ನಾವು ನಂಬ್ಕೊಂಡ್ ಬಂದಿರ್ತೀವಿ, ನಮ್ಗೇನ್ ಪ್ರಯೋಜನ ಹಂಗ್ ಬರೋದ್ರಿಂದ? ನಿಮ್ ಪ್ರಸಂಗ್ ಬಂದ ಸಹಕಾರ ಮಾಡೋಣ, ಸಹಾಯ ಮಾಡೋಣ, ನಿಮ್ಗೆ ಹೆಲ್ಪ್ ಮಾಡೋಣ. ಏನು ನಿಮ್ಗೆ ಅವಶ್ಯಕತೆ ಇದ್ದಾಗ ಹೆಲ್ಪ್ ಮಾಡೋಣ. ಹೆಲ್ಪ್ ಮಾಡ್ತೀರಾ? ಮಾಡೋಣ, ನಿನಗೆ ಯಾವಾಗ ಅವಶ್ಯಕತೆ ಇರ್ತದ ನಮ್ಗೆ ಏನಾಗ್ತದ ಮಾಡ್ತಾ ಹೋಗೋಣ. ನಿಮ್ನ ನಾನು ನಂಬ್ಕೊಂಡ್ ಬಂದಿರ್ತೀನಿ, ಅಕಸ್ಮಾತ್ ನೀವು ಏನಾದ್ರು ಅರ್ಧದಲ್ಲಿ ಕೈ ಕೊಟ್ಬಿಟ್ರೆ ನನ್ ಗತಿ ಏನು? ಅಲ್ಲಪ್ಪ, ನೀನು ಜನ ನೋಡ್ಬೇಕು, ಇವ್ರೇನ್ ಕುಡಿಯೋರು ತಿನ್ನೋರು, ಯಾರ ಜನ ಏನ್ ತಾನ, ಯಾರ ಜೊತೆ ನಾನು ಮಾಡ್ತಾ ಇದ್ದೀನಿ, ನೀವು ನೋಡ್ಕೋಬೇಕು, ನೋಡ್ಕೊಂಡ್ ಮುಂದುವರೀರಿ. ಸರಿ, ಇವಾಗ ನೀವು ಸ್ವಾಮೀಜಿ ನೀವು ನೋಡ್ಕೊಂಡ್ ಬರ್ತೀನಿ. ಸರಿ ಓಕೆ, ನಿಮ್ ಮೇಲೆ ನಮ್ ನಂಬಿಕೆ ಬರ್ಬೇಕಲ್ವಾ? ನೀವು ಒಳ್ಳೆಯವ್ರೋ ಕೆಟ್ಟವ್ರು ಹೆಂಗೆ ಅರ್ಧದಲ್ಲಿ ಕೈ ಕೊಟ್ಬಿಡ್ತೀರಾ ಏನ್ ನನ್ಗೆಂಗ್ ಗೊತ್ತಾಗ್ಬೇಕು? ಎಲ್ಲಾರು ಒಳ್ಳೆಯವ್ರಾಗಿ ಇರ್ತಾರಲ್ವಾ? ನೋಡಮ್ಮ, ಬೇರೆ ಲೌಕಿಕರು ಬೇರೆ ಅಮ್ಮ, ಅನೇಕ ಹವ್ಯಾಸಗಳನ್ನ ಇಟ್ಕೊಂಡಿರ್ತಾರೆ, ಕುಡಿಯೋದು ತಿನ್ನೋದು, ಅದು ಎರಡು ಅಡಿಕೆ ತಿನ್ನೋದು, ಗುಟ್ಕೆ ತಿನ್ನೋದು, ಅನೇಕ ಹವ್ಯಾಸಗಳನ್ನ ಇಟ್ಕೊಂಡು ಏನೇನೋ ಮಾಡ್ತಿರ್ತಾರೆ. ಅವ್ರದ್ದು ಬೇರೆ, ನಮ್ಮದು ಬೇರೆ ಅಮ್ಮ. ಓಕೆ ಆಯ್ತು, ನಿಮ್ಮ ಭಕ್ತರು ಯಾರು ಬರ್ತಾರೆ, ಆಮೇಲೆ ಅವ್ರ ಯಾರು ನಾನು ತಗ್ಲಾಕ್ಬಿಟ್ರೆ ಏನ್ ಮಾಡೋದು? ಈಗ ನಮ್ಮ ಮನೆಯಲ್ಲಿ ಏನೋ ಪ್ರಾಬ್ಲಮ್ ಇತ್ತು, ಗುರುಗಳ ಹತ್ರ ಒಂದು ಪರಿಹಾರ ಉಪಾಯಕ್ಕಾಗಿ ಬಂದಿದ್ವಿ, ಏನೋ ಒಂದು ಜಪ ಪೂಜೆ ಮಾಡಕ್ಕೆ ಅಂದ್ರೆ ಬಂದಿದ್ವಿ, ಹೇಳ್ಬೇಕಾಗಿ ಮತ್ತೆ ಆಶೀರ್ವಾದ ತಗೊಂಡೋಗ್ಲಿಕ್ಕೆ. ಏನು ತೊಂದ್ರೆ ಆಗಲ್ಲ ತಾನೆ? ಏನಿಲ್ಲಮ್ಮ, ಏನಿಲ್ಲ, ಏನಿಲ್ಲ. ಆಮೇಲೆ ಯಾರು ಸ್ವಾಮೀಜಿ ಸ್ಟೋರಿ ಎಲ್ಲ ನೋಡಿದೀವಿ, ಮತ್ತೆ ಆತರ ಏನಾದ್ರು ತಗ್ಲಾಕೊಂಡ ಮುಂದಿನ ಸಲ ಬಂದ್ಬಿಟ್ಟ ಕಷ್ಟ? ಇಲ್ಲಪ್ಪ ಇಲ್ಲ. ಈಗ ಏನಂದ್ರೆ, ನೀನು ಭಕ್ತರ ರೂಪದಲ್ಲಿ ಬರ್ಬೇಕು, ಅಂದ್ರೆ ಅನೇಕರು ಬರ್ತಿರ್ತಾರಲ್ಲ, ಈಗ ಪೂಜಾ ಅದಕ್ಕೆ ಬಂದಿದ್ದೇವೆ, ಗುರುಗಳಿಂದ ಆಶೀರ್ವಾದ ತಗೊಂಡು ಬಂದಿದ್ದೇವೆ ಅಂತ ಬರ್ಬೇಕು. ಯಾರಾದ್ರೆ ಕೇಳಿದ್ರೆ ಮಾತಾಡ್ತಿದ್ರೆ ಅಷ್ಟೇ, ಯಾರು ಮಾತಾಡ್ಸಲಿಲ್ಲ ಅಂದ್ರೆ ಅದಕ್ಕೆ ಯಾರಾದ್ರೂ ಮಾತಾಡ್ತಿದ್ರೆ ಇಲ್ಲಿ ಪೂಜಾ ಮಾಡ್ತಾ ಇದಾರೆ ಅಂತ ಗೊತ್ತಾಯ್ತು, ಗುರು ಸ್ವಾಮೀಜಿ ಹತ್ರ ದರ್ಶನ ತಗೊಂಡು ಆಶೀರ್ವಾದ ತಗೊಂಡು ಹೊರಟು ಬಂದಿದ್ದೇವೆ. ಮನೆಯೊಳಗೆ ಸ್ವಲ್ಪ ಕಷ್ಟ ಇತ್ತು, ಗುರುಗಳಿಗೆ ಹೇಳ್ಕೊಳ್ಳೋಣ ಅಂತ ಬಂದಿದ್ದೇನೆ ಅಂತ ಹೇಳಾಯ್ತು. ಸರಿ, ಯಾರಾದ್ರೂ ಕೇಳಿದರೆ, ಯಾರು ಕೇಳಿಲ್ಲ ಅಂದ್ರೆ ಸಮಸ್ಯೆ ಇಲ್ಲ. ಮತ್ತೆ ಬೇರೆ ಯಾರು ಸ್ವಾಮೀಜಿ ಇಲ್ವಾ ಅಲ್ಲಿ, ಯಾರಾದ್ರೂ ಏನು ಕೇಳ್ತಾರ? ಇಲ್ಲ ಇಲ್ಲ, ಸ್ವಾಮೀಜಿ ಯಾರು ಇಲ್ಲ, ನಮ್ಮ ಹುಡುಗರು ಶಿಷ್ಯರು ಇರ್ತಾರೆ ಅಷ್ಟೇ. ನೀವೇ ಸೀನಿಯರ ಅಲ್ಲಿ? ಹೌದಮ್ಮ. ನಿಮ್ಮ ಹೆಸರು? ಗುರುಜಿ ಅಂತಾರಮ್ಮ, ಸ್ವಾಮೀಜಿ ಅಂತಾರೆ. ಎಲ್ಲ ಅದು ನಿಮ್ ಬರ್ತ್ ನೇಮ್ ಹೇಳಿ. ಬರ್ತ್ ನೇಮ್ ಈಗ ಯಾರು ಕರೆಯಲ್ಲಮ್ಮ, ಬರ್ತ್ ನೇಮ್ ಈಗ ಯಾರು ಕರೆಯಲ್ಲ ನಾವು ಸ್ವಾಮೀಜಿ ಆದ್ಮೇಲೆ. ಸರಿ, ಬರ್ತ್ ನೇಮ್ ನನ್ಗೆ ತಿಳ್ಕೊಬೇಕಂತ ಕೇಳಿದೆ ಅಷ್ಟೇ, ನಾನು ಗುರುಜಿ ಅಂತಾನೆ ಕರಿತೀನಿ. ನಿಮ್ ಹೆಸರು ಏನು ಹೇಳಿ? ವಿದ್ಯಾವಾರಿಧಿ ತೀರ್ಥರು. ಓಕೆ, ವಿದ್ಯಾವಾರಿಧಿ ತೀರ್ಥರು. ಒಂದು ನಿಮ್ಗೆ ಇದನ್ನ ಪತ್ರಿಕೆ ಕಳಿಸ್ತೀನಿ ಇವಾಗ ವಾಟ್ಸ್ಆಪ್ ಮಾಡಿ.
ನಿಮ್ದು ಡೇಟ್ ಆಫ್ ಬರ್ತ್ ಏನು, ಏಜ್ ಎಷ್ಟು, ಕರೆಕ್ಟ್ ಇತ್ರಿನಾ? ಮ್ಯಾರೇಜ್ ಆಗಿದೆಯಾ? ಮಕ್ಕಳು, ಮಕ್ಕಳಿದಾರ? ಎಷ್ಟು ವಯಸ್ಸು ಮಕ್ಕಳಿಗೆ? ಎಷ್ಟು ವಯಸ್ಸು ಮಗುಗೆ? ಯಜಮಾನ್ರೆ ಮಾಡ್ತಾರೆ, ಇದಾರೆ, ಬಟ್ ಏನಂದ್ರೆ ಮನೆ ಬಗ್ಗೆ ಏನು ಕೇರ್ ಮಾಡಲ್ಲ ಅವರು, ಎಣ್ಣೆ ಗೆಣ್ಣೆ ಕುಡ್ಕೊಂಡು ಸ್ವಲ್ಪ. ಹೌದಾನು? ಪ್ರಾಬ್ಲಮ್. ಸರಿ ಸರಿ ಸರಿ, ನೀವು ಬರ್ತಾ ಇರಿ. ಓಕೆ ಗುರುಜಿ, ಬರ್ತೀನಿ. ಎಲ್ಲಿ ಆಶ್ರಮ ನಿಮ್ದು? ನಾನೀಗ ನಿಮ್ಗೆ ಇದನ್ನ ಕಳಿಸ್ತೇನೆ, ಅದರದೆಲ್ಲ ಆಮಂತ್ರಣ ಪತ್ರಕ್ಕೆ ಅದು ಮ್ಯಾಪ್ ಕಳಿಸ್ತೇನೆ ಹೇಗೆ ಬರಬೇಕು ಅಂತ. ಓಕೆ, ನೀವೊಂದು ನಿಮ್ದೊಂದು ಫೋಟೋ ಕಳಿಸಿ. ಏನು? ನಿಮ್ದೊಂದು ಫೋಟೋ ಕಳಿಸಿ, ನನ್ನ ಫೋಟೋನು ಕಳಿಸ್ತೇನೆ ನಿಮಗೆ, ಮ್ಯಾಪನ್ನು ಕಳಿಸ್ತೇನೆ. ನಾನು ಡಿಪಿನಲ್ಲಿ ಬರುತ್ತಲ್ಲ ನೋಡ್ಕೊಳ್ಳಿ, ನಾನು ಕಳಿಸಲ್ಲ ಹಂಗೆ. ಸರಿ ಸರಿ, ಆಯ್ತಮ್ಮ ಆಯ್ತಮ್ಮ ಆಯ್ತಮ್ಮ. ನಾನು ನಮ್ದು ಇಲ್ಲೇ ಎಲ್ಲಿ ರೂಟ್, ಇಲ್ಲಿ ಮ್ಯಾಪ್ ಏನಿದೆ, ಏನ್ ಕಾರ್ಯಕ್ರಮ ಇದೆ, ಅದನ್ನ ನಿಮ್ಗೆ ಕಳಿಸ್ತೇನೆ. ನಿಮ್ಮ ಸದ್ಯ ನಿಮ್ ಫೋಟೋ ಕಳಿಸಿ ನೋಡೋಣ, ನೀವ್ ಹೆಂಗಿದ್ದೀರಾ? ನಾ ಹೆಣ್ಮಕ್ಳು ಫೋಟೋ ಹಂಗೆಲ್ಲ ಕಳಿಸ್ಬಾರ್ದು. ಆಯ್ತಮ್ಮ, ನನ್ ಪತ್ರಿಕೆನೇ ಇದೆ, ಆ ಪತ್ರಿಕೆ ಒಳಗೆ ನಮ್ದೇ ಇರೋದು ಫೋಟೋ, ಬೇರೆ ಯಾರ್ದಲ್ಲ. ಸರಿ, ನಿಮ್ ಪರ್ಸನಲ್ ಫೋಟೋ ಕಳಿಸಿ, ಅದು ಪತ್ರಿಕೆಲ್ಲ ಇರೋದು ಬೇರೆ. ಆಯ್ತು ಆಯ್ತಮ್ಮ, ಆಯ್ತು ಆಯ್ತು ಆಯ್ತು. ಅಥವಾ ವಿಡಿಯೋ ಕಾಲ್ ಮಾಡ್ಲಾ? ಏನು ವಿಡಿಯೋ ಕಾಲ್ ಮಾಡ್ಲಾ? ಆಮೇಲೆ ಆಮೇಲೆ. ಸ್ವಲ್ಪ ತಾಯಿ ಸ್ವಲ್ಪ ಬಿಜಿ ಇವಾಗ. ಹೌದಾನು? ಎಷ್ಟೊತ್ತಿಗೆ, ಎಷ್ಟು ಗಂಟೆಗೆ? ಒಂದು 5-10 minutes ಆದ್ಮೇಲೆ. 5-10 minutes ಆದ್ಮೇಲೆ ಆಯ್ತು, ನಿಮ್ ಮಿಸ್ ಕಾಲ್ ಕೊಡಿ, ನಾನು ಅವಾಗ ಇದನ್ ಮಾಡ್ತೇನೆ, ವಿಡಿಯೋ ಕಾಲ್ ಮಾಡ್ತೇನೆ, ಅದ್ರೊಳಗಾಗಿ ನಿಮ್ಗೆ ಇದನ್ ಕಳಿಸ್ತೇನೆ ಮ್ಯಾಪು. ಸರಿ, ಓಕೆ. ಹಲೋ ಹಲೋ, ಜನ ಇದ್ರು ಎತ್ತಲಿಲ್ಲ. ಎಲ್ಲಿದ್ದೀಗ? ಮೈಸೂರು. ಮೈಸೂರು ಯಾವ ಬರ್ತಿ? ಇಲ್ಲಿ ಯಲಹಂಕಕ್ಕೆ. ಯಲಹಂಕಕ್ಕೆ? ನಾ ಇದ್ದಲ್ಲಿ ಇವತ್ತಲ್ಲ, ಮುಂದಿನ ವಾರ. ಸರಿ, ಆಯ್ತು ಆಯ್ತಾಯ್ತಾಯ್ತು. ಇಲ್ಲಿ ಕಾರ್ಯಕ್ರಮ ಇತ್ತು, ಜನ ಬಂದಿದ್ದಾರೆ. ಏನ್ ಕಾರ್ಯಕ್ರಮ? ಚಾತುರ್ಮಾಸ ಅನುಷ್ಠಾನ. ಏನಮ್ಮ? ಮಕ್ಕಳ? ಹೌದು, ಮೊದಲಿನವ್ರು ಇದ್ದಾರೆ, ಅವ್ರು ಇವಾಗ ನಮ್ಮ ಹತ್ರ ಇರಲ್ಲ, 4 ವರ್ಷದಿಂದ ಬೇರೆ ಕಡೆ ಇದ್ದಾರೆ. ಮಕ್ಕಳು? ಎಷ್ಟು ಜನ ಮಕ್ಕಳು? 3 ಜನ. ಹೆಣ್ಮಕ್ಳ ಗಂಡ್ಮಕ್ಳ? ಇಬ್ರು ಹೆಣ್ಮಕ್ಳು, ಒಬ್ಬ ಗಂಡಸ್ ಮಗ. ಇಬ್ರು ಗಂಡ್ಮಕ್ಳ? ಇಬ್ರು ಹೆಣ್ಮಕ್ಳು, ಒಬ್ಬ ಗಂಡಸ್ ಮಗ. ಹೆಣ್ಮಕ್ಳ ಓದ್ತಾ ಇದ್ದಾರೆ. ಎಲ್ಲಿ? ಇಲ್ಲ ಇಲ್ಲ. ಏನ್ ಓದ್ತಾ ಇದ್ದಾರೆ? ಏನು ಓದ್ತಾ ಇದ್ದಾರೆ? ಎಸ್ ಎಸ್ ಎಲ್ ಸಿ, 7th, 8th ಇದ್ದಾರೆ. ಇಲ್ಲಪ್ಪ, ಅದಕ್ಕೆ ನೀವು ಹೇಳಿದ್ದು ಬಾ ಅಂತ. ಎಣ್ಣೆಲ್ಲ ಕೆಬರ್ಕೋತ ಕೂಡು ಬಾ, ಏನದ ನಿಂದೆ ನಂದ ಮಾತ್ರ, ಎಣ್ಣೆ ಕೆಬರ್ಕೋತ ಕೂಡೋ ಸುತ್ತಾಗಿಲ್ಲ. ಈಗ ಕೆಬರ್ಕೋತ ಕೂಡಬಾರ್ದು, ಕೆಲವೊಂದು ವಿಷಯ ಸೂಕ್ಷ್ಮ ಇರ್ತಾವು. ನನಗೆ ನಿನಗೆ ಒಂದು ಆತ್ಮೀಯತೆ, ಬೇಕಾಗ್ಯದ ಫೋನ್ ಏನೋ ಒಂದು ಅಷ್ಟೇ, ಇಷ್ಟ ಆಗಲ್ಲ. ವೈಯಕ್ತಿಕ, ಅತಿ ವೈಯಕ್ತಿಕ, ನಾವು ಬರ್ಲಿಕ್ಕೆ ಹೋಗಲ್ಲ ನಿಮ್ದು. ಏನು ಅಂದ್ರೆ ಕಾರಣ ಇರುತ್ತಲ್ವಾ, ನೀವು ವಿದೇಶ ತಗೊಂಡ್ ಬರಕ್ಕೆ ಫ್ಯಾಮಿಲಿ ಬಿಟ್ಟು ಬಂದಿದ್ರಲ್ಲ, ಅದಕ್ಕೆ ಕೇಳಿ. ಅಂದ್ರೆ ಒಂದು ಮಠ ಅಂದ್ಮೇಲೆ ಮಠಕ್ಕೆ ಬರ್ಬೇಕಲ್ವಾ? ನಮ್ ಗುರುಗಳು ವಯಸ್ಸಾಗಿತ್ತು, 93 ವಯಸ್ಸಾಗಿತ್ತು, ಮಠ ನಡೆಸೋ ಯಾರೇಜ್ ಇದೆಲ್ಲ, ಅವಾಗ ನಮಗ್ ಕೊಟ್ರು ಅಷ್ಟೇ ಈ ಮಠ. ನಾಲ್ಕೂವರೆ ವರ್ಷ. ಸರಿ, ಅತಿ ಖಾಸಗಿ ಹೋಗೋದ್ ಬೇಡ. ಏನ ಅಷ್ಟೇ, ಈಗ ನನಗೆ ನಿನಗೇನು, ಒಂದೇ ಒಬ್ರಿಗೊಬ್ರು ಅನ್ಯೋನ್ಯ ಆಶ್ರಯ, ಏನಪ್ಪ ಪರಸ್ಪರ ಒಂದು ಮಾತು, ಕತಿ ಪ್ರೀತಿ, ವಾತ್ಸಲ್ಯ, ಒಂದು ಸ್ನೇಹ ಬೆಳೆಸಿ, ಒಂದೊಬ್ಬರಿಗೊಬ್ಬರು ಸಹಕಾರ. ಏನೇ
ನನಗೇನ್ ಬೇಕು, ನೀನು ನಿನಗೇನ್ ಅನುಕೂಲ ಬೇಕು? ನಾನು ನೀನು ಬಾ, ನನಗೆ ನನ್ನ ಜೊತೆಗೆ ನೀವ್ ಯಾವ ತರನೆ ವರ್ತನೆ ಮಾಡ್ತೀಯ ಹಂಗೋ ನಾನು ಅನುಕೂಲ ಮಾಡ್ತೇನೆ. ನಿನ್ ಮುಖನ ನೋಡಿಲ್ಲ ನಾನು, ನೀ ಹೆಂಗಿದ್ದೀಯ, ನೀ ಹೆಂಗ್ ಸಹ ಕರ್ಕೊಳ್ತೀಯ? ಫೋಟೋ ಮಾಡಕ್ ಸಿಗಲ್ಲ, ನಿಖರವಾಗಿ ಗೊತ್ತಾಗಲ್ಲ, ನಿಖರವಾಗಿ ಗೊತ್ತಾಗಲ್ಲ, ಫೋಟೋದಲ್ಲಿ ಸ್ಪಷ್ಟವಾಗಿ ಗೊತ್ತಾಗಲ್ಲ. ಅಂದ್ರೆ ಫೋಟೋ ಮೊಬೈಲಲ್ಲಿ ಸ್ಪಷ್ಟವಾಗಿ ತೆಗ್ದಿರೋದು. ಸರಿ ಆಯ್ತು, ಎದುರಿಗೆ ಮಾತಾಡೋಣ. ಏನ ನೀನು ಇಲ್ಲಿ ಪೂಜೆಗೆ ಅಂತ ಬಾನಿ ಸುಮ್ಮನೆ, ಗುರುಗಳು ಬಂದಾರೆ, ಮನೆಯಾಗ ಏನೋ ಕಷ್ಟ ಇತ್ತು, ಕೇಳಿಕಂತ ಬಂದಿದ್ದೆ ಅಂತ ಯಾರ ಕೇಳಿದಾರೆ? ಯಾರ ಕೇಳಿದ್ರಿ ಅಂತ ಮಾಡ್ತಿದ್ದು ಮಾತಾಡ್ಕೊಂಡು ಮಾಡೋಣ. ಸರಿ, ಇಲ್ಲಿ ನಿತ್ಯ ಪೂಜೆ ನಡೀತಾ ಇರ್ತದೆ, ಅನೇಕರು ಬರ್ತಿರ್ತಾರೆ. ನೀನು ಬಂದಂಗೆ ಅವರು ಜನ ಬರೋದು 11:30 ಮೂರು ತನ ಇರ್ತಾರೆ. ಹೌದು, ದೇವಸ್ಥಾನ ಇದೆ, ಆಂಜನೇಯ ಸ್ವಾಮಿ ದೇವಸ್ಥಾನ, ಆಮೇಲೆ ನಮ್ದು ಮಠ ಇದೆ. ಇಲ್ಲೇ ಇದೆ, ಪಕ್ಕದಲ್ಲೇ ಇದೆ, ಅದು ದೇವಸ್ಥಾನ ಪಕ್ಕದಲ್ಲೇ ಇದೆ ಮಠ, ದೂರ ಏನಿಲ್ಲ. ನಿನಗ್ ಹೊಂದಾಣಿಕೆ, ನಿನಗ ನನಗ ನಿನ್ಗೆ ಎಷ್ಟು ರೀತಿಯಿಂದ ನನಗೆ ಸಹಕಾರ ಕೊಡ್ತೀನಿ ನಾನು ಅಷ್ಟು ನಿಂಗೆ ಅನುಕೂಲ ಮಾಡ್ತೀನಿ. ನಾವ್ ಒಂದೂವರೆ ತಿಂಗಳು ಇರ್ತೀವಿ ಈಗ ಇಲ್ಲಿ. ಆಮೇಲೆ ಸುರಪುರದ ಹತ್ರ ಇದೆ ನಮ್ದು ಮೂಲ ಮಠ, ಯಾದಗಿರಿ. ಯಾದಗಿರಿ ಅಲ್ಲಿ ಇರ್ತೀವಿ ಜಾಸ್ತಿ. ಇಲ್ಲಿಗೆ ಅಂದ್ರೆ ನಮ್ದು ಇಲ್ಲೊಂದು ಮಠ, ಶಾಖಾ ಮಠ ಇದೆ, ಬ್ರಾಂಚ್ ಇದೆ ನಮ್ದು, ಬಂದ್ ಬಂದ್ ಹೋಗ್ತೀವಿ. ಎಷ್ಟು ತಿಂಗಳ ಆಯ್ತು ಹಂಗಾರೆ ಇಲ್ಲಿ ಬಂದು? ಈ ಮೂರ್ ನಾಲ್ಕ ದಿವಸ ಅಷ್ಟೇ ಬಂದಿಲ್ಲ. ಅಂದ್ರೆ ಅವಾಗವಾಗ ಬಂದು ಹೋಗ್ತಾ ಇದೀವಿ ಇಲ್ಲಿ, ಎರಡು ವರ್ಷದಿಂದ ಇಲ್ಲ 45 ದಿವಸ ಕೂತಿದ್ವಿ ಪೂಜೆಗೆ. ಆಮೇಲೆ ಅವಾಗವಾಗ ಬರ್ತಾ ಇರ್ತೀವಿ, ಒಂದ್ ದಿವಸ ಎರಡು ದಿವಸ. ಕಟ್ ಮಾಡ್ಬಿಟ್ರಿ? ಇಲ್ಲಪ್ಪ, ಕಟ್ ಮಾಡಿಲ್ಲ, ನೀವ್ ಕಟ್ ಮಾಡಿದ್ರಿ ಅನ್ಕೊಂಡೆ. ಇಲ್ಲ, ಅದು ನಿಮ್ದು ಏನ್ ಅರ್ಜೆಂಟ್ ಅದನ್ನ ಯಾರು ಬಂದ್ರೆ ಏನೋ ಅನ್ಕೊಂಡ್ ಕಟ್ ಮಾಡೋಣ ಅನ್ಕೊಂಡೆ. ಇಲ್ಲ ಇಲ್ಲ, ಒಂದ್ಸತಿ ಹಂಗೆ ಕಟ್ ಆಗ್ಬಿಡುತ್ತೆ, ನಾನ್ ನೀವ್ ಮಾಡಿದೀರಾ ಅನ್ಕೊಂತೀನಿ ಅನ್ಬಿಟ್ಟೆ. ವಾಟ್ಸಪ್ ಬರ್ಲ? ವಾಟ್ಸಪ್ ಬರ್ತೀರಾ? ಸರಿ ಬನ್ನಿ, ಫೋಟೋ ಕಳ್ಸ್ತೀನಿ. ಫೋಟೋ ಎಲ್ಲ ನಾನು ಹಂಗೆಲ್ಲ ಯಾರಿಗೂ ಕಳ್ಸಲ್ಲ. ಸರಿ, ಮಾತಾಡಿ ನೀವು ವಾಟ್ಸಪ್ ಏಕೆ ಈಗ ಈಗೇನಕ್ಕೆ ವಾಟ್ಸಪ್ ಮಾತಾಡಿ ಇವಾಗ ಪರವಾಗಿಲ್ಲ. ನಾನೇ ಬೇಕಿದ್ರೆ ಡೈರೆಕ್ಟ್ ಆಗಿ ಯಾವಾಗಾದ್ರೂ ಸಿಗ್ತೀನಿ. ಸಿಗ್ತೀರಾ? ನೆಕ್ಸ್ಟ್ ವೀಕ್ ಹೇಳ್ತೀನಿ ನಿಮ್ಗೆ ಫೋನ್ ಮಾಡಿ, ನಾನು ಬಿಜಿ ಇರ್ತೀನಿ ಸರ್. ಹೌದಾ, ಹೇಳಿ. ಸರಿ ಅಮ್ಮ, ಇನ್ನೊಂದು ಬೇಕಾಗಿತ್ತು ನಿಮ್ಮ ಒಂದು ಸಹಕಾರ, ಫೋನ್ ಮಾಡಿದ್ದೆ ಅಷ್ಟೇ. ಏನ್ ಬೇಕಾಗಿತ್ತು ಹೇಳಿ. ಏನ್ ಹೇಳ್ಬೇಕು ನಿನಗೆ? ನಂಗೆಲ್ಲ ಗೊತ್ತಾಗಲ್ಲ, ನನ್ಗೆ ಹೇಳ್ಬೇಕು ನೀವು. ಸರಿ ಅಮ್ಮ ಹೇಳಿ, ಇಲ್ಲ ಬಂದಾಗ್ಲೇ ಹೇಳ್ತೀರಾ? ಪರಸ್ಪರ ಸುಖ ಬೇಕು ಅಷ್ಟೇ ಸಾಕಾ? ನಿರಂತರ ಒಂದು ಆತ್ಮೀಯ ಸಂಬಂಧ ಇರ್ಲಿ, ನಿರಂತರ ಒಬ್ಬರಿಗೊಬ್ರು ಒಂದು ಆತ್ಮೀಯ ಸಂಬಂಧ ಇರ್ಲಿ, ಒಬ್ಬರಿಗೊಂದಕ್ಕೊಂದು ಜೀವಿ ಆಶ್ರಯ. ಮತ್ತೆ ಬರೀ ಟೈಮ್ ಪಾಸ್ ಹೇಗೆ? ಬರೀ ಟೈಮ್ ಅಲ್ಲ, ಟೈಮ್ ಪಾಸ್ ಇವು ಮಾಡಬಹುದು, ಆದ್ರೆ ನನಗೆ ಲೈಫ್ ಲಾಂಗ್ ಟೈಮ್ ಪಾಸ್ ಇವಾಗ ಮಧ್ಯದಲ್ಲಿ ಕೈ ಕೊಟ್ಟು ಹೋಗದ ಯಾವ ತರ? ಇಲ್ಲಪ್ಪ, ಮಧ್ಯದಲ್ಲಿ ಕೈ ಹೆಂಗ್ ಕೊಡೋದು? ನಿಮ್ಮನ್ನೇ ನಾವು ನಂಬ್ಕೊಂಡ್ ಬಂದಿರ್ತೀವಿ, ನಮ್ಗೇನ್ ಪ್ರಯೋಜನ ಹಂಗ್ ಬರೋದ್ರಿಂದ? ನಿಮ್ ಪ್ರಸಂಗ್ ಬಂದ ಸಹಕಾರ ಮಾಡೋಣ, ಸಹಾಯ ಮಾಡೋಣ, ನಿಮ್ಗೆ ಹೆಲ್ಪ್ ಮಾಡೋಣ, ಏನು ನಿಮ್ಗೆ ಅವಶ್ಯಕತೆ ಇದ್ದಾಗ ಹೆಲ್ಪ್ ಮಾಡೋಣ. ಹೆಲ್ಪ್ ಮಾಡ್ತೀರಾ? ಮಾಡೋಣ, ನಿನಗೆ ಯಾವಾಗ ಅವಶ್ಯಕತೆ ಇರ್ತದ ನಮ್ಗೆ ಏನಂತ ಮಾಡ್ತಾ ಹೋಗೋಣ. ನಿಮ್ನ ನಾನು ನಂಬ್ಕೊಂಡ್ ಬಂದಿರ್ತೀನಿ, ಅಕಸ್ಮಾತ್ ನೀವು ಏನಾದ್ರು ಅರ್ಧದಲ್ಲಿ ಕೈ ಕೊಟ್ಬಿಟ್ರೆ ನನ್ ಗತಿ ಏನೋ? ಅಲ್ಲಪ್ಪ, ನೀನು ಜನ ನೋಡ್ಬೇಕು, ಇವ್ರೇನ್ ಕುಡಿಯೋರು ತಿನ್ನೋರು, ಯಾರ ಜನ ಏನ್ತಾನ, ಯಾರ ಜೊತೆ ನಾನು ಮಾಡ್ತಾ ಇದ್ದೀನಿ, ನೀವು ನೋಡ್ಕೋಬೇಕು, ನೋಡ್ಕೊಂಡ್ ಮುಂದುವರಿ.
ಸರಿ, ಇವಾಗ ನೀವು ಸ್ವಾಮೀಜಿ ನೀವು ನೋಡ್ಕೊಂಡು ಬರ್ತೀನಿ ಸರಿ. ಓಕೆ, ನಿಮ್ ಮೇಲೆ ನಂಗೆ ನಂಬಿಕೆ ಬರ್ಬೇಕಲ್ವಾ, ನೀವು ಒಳ್ಳೆಯವ್ರ ಕೆಟ್ಟವರು ಹೆಂಗೆ ಅರ್ಧದಲ್ಲಿ ಕೈ ಕೊಟ್ಬಿಡ್ತೀರ ಏನ್, ನನ್ಗೆ ಹೆಂಗ್ ಗೊತ್ತಾಗ್ಬೇಕು, ಎಲ್ಲಾರು ಒಳ್ಳೆಯವ್ರಾಗಿ ಇರ್ತಾರಲ್ವಾ. ನೋಡಮ್ಮ, ಬೇರೆ ಲೌಕಿಕರು ಬೇರೆ ಅಮ್ಮ, ಅನೇಕ ಹವ್ಯಾಸಗಳನ್ನ ಇಟ್ಕೊಂಡಿರ್ತಾರೆ, ಕುಡಿಯೋದು ತಿನ್ನೋದು, ಅದು ಎರಡಡಿಕೆ ತಿನ್ನೋದು, ಗುಟ್ಕೆ ತಿನ್ನೋದು, ಅನೇಕ ಹವ್ಯಾಸಗಳನ್ನ ಇಟ್ಕೊಂಡು ಏನೇನೋ ಮಾಡ್ತಿರ್ತಾರೆ. ಅವ್ರದ್ದು ಬೇರೆ, ನಮ್ಮದು ಬೇರೆ ಅಮ್ಮ. ಓಕೆ ಆಯ್ತು, ನಿಮ್ಮ ಭಕ್ತರು ಯಾರು ಬರ್ತಾರೆ, ಆಮೇಲೆ ಅವ್ರ ಯಾರು ನಾನು ತಗ್ಲಾಕ್ಬಿಟ್ರೆ ಮಾಡೋದು. ಈಗ ನಮ್ಮ ಮನೆಯಲ್ಲಿ ಏನೋ ಪ್ರಾಬ್ಲಮ್ ಇತ್ತು, ಗುರುಗಳ ಹತ್ರ ಒಂದು ಪರಿಹಾರ ಉಪಾಯಕ್ಕಾಗಿ ಬಂದಿದ್ವಿ, ಏನೋ ಒಂದು ಜಪ ಪೂಜೆ ಮಾಡಕ್ಕೆ ಅಂದ್ರೆ ಬಂದಿದ್ವಿ, ಹೇಳ್ಬೇಕಾಗಿ ಮತ್ತೆ ಆಶೀರ್ವಾದ ತಗೊಂಡೋಗ್ಲಿಕ್ಕೆ. ಏನೋ ತೊಂದ್ರೆ ಆಗಲ್ಲ ತಾನೆ? ಏನಿಲ್ಲಮ್ಮ, ಏನಿಲ್ಲ ಏನಿಲ್ಲ. ಆಮೇಲೆ ಯಾರು ಸ್ವಾಮೀಜಿ ಸ್ಟೋರಿ ಎಲ್ಲ ನೋಡಿದ್ವಿ, ಮತ್ತೆ ಆತರ ಏನ ತಗ್ಲಾಕೊಂಡ ಮುನ್ನಿಸಲ್ಲಿ ಬಂದ್ಬಿಟ್ಟ ಕಷ್ಟ ಇಲ್ಲಪ್ಪ. ಇಲ್ಲ, ಈಗ ಏನಂದ್ರೆ ನೀನು ಭಕ್ತರ ರೂಪದಲ್ಲಿ ಬರ್ಬೇಕು, ಅಂದ್ರೆ ಅನೇಕರು ಬರ್ತಿರ್ತಾರಲ್ಲ, ಈಗ ಪೂಜೆ ಅದಕ್ಕೆ ಬಂದಿದ್ದೇವೆ, ಗುರುಗಳಿಂದ ಆಶೀರ್ವಾದ ತಗೊಂಡೋಗ್ಲಿಕ್ಕೆ ಬಂದಿದ್ದೇವೆ ಅಂತ ಬರ್ಬೇಕು. ಯಾರಾದ್ರೆ ಕೇಳಿದ್ರೆ ಮಾತಾಡ್ತಿದ್ರೆ ಅಷ್ಟೇ, ಯಾರು ಮಾತಾಡ್ಸಲಿಲ್ಲ ಅಂದ್ರೆ ಅದು ಯಾರಾದ್ರೂ ಮಾತಾಡ್ತಿದ್ರೆ ಇಲ್ಲಿ ಪೂಜೆ ಮಾಡ್ತಾ ಇದಾರೆ ಅಂತ ಗೊತ್ತಾಯ್ತು, ಗುರು ಸ್ವಾಮೀಜಿ ಹತ್ರ ದರ್ಶನ ತಗೊಂಡು ಆಶೀರ್ವಾದ ತಗೊಂಡೋಗ್ಲಿಕ್ಕೆ ಬಂದಿದ್ದೇವೆ, ಮನೆಯೊಳಗೆ ಸ್ವಲ್ಪ ಕಷ್ಟ ಇತ್ತು, ಗುರುಗಳಿಗೆ ಹೇಳ್ಕೊಳ್ಳೋಣ ಅಂತ ಬಂದಿದ್ದೇನೆ ಅಂತ ಹೇಳಾಯ್ತು. ಸರಿ, ಯಾರಾದ್ರೂ ಕೇಳಿದರೆ, ಯಾರು ಕೇಳಿಲ್ಲ ಅಂದ್ರೆ ಸಮಸ್ಯೆ ಇಲ್ಲ. ಮತ್ತೆ ಬೇರೆ ಯಾರು ಸ್ವಾಮೀಜಿ ಇಲ್ಲ ಅಲ್ಲಿ, ಯಾರಾದ್ರೂ ಏನು ಕೇಳ್ತಾರ? ಇಲ್ಲ ಇಲ್ಲ, ಸ್ವಾಮೀಜಿ ಯಾರು ಇಲ್ಲ, ನಮ್ಮ ಹುಡುಗರು ಶಿಷ್ಯರು ಇರ್ತಾರೆ ಅಷ್ಟೇ. ನೀವೇ ಸೀನಿಯರ ಅಲ್ಲಿ? ಹೌದಮ್ಮ. ನಿಮ್ಮ ಹೆಸರು? ಗುರುಜಿ ಅಂತಾರಮ್ಮ, ಸ್ವಾಮೀಜಿ ಅಂತಾರೆ. ಎಲ್ಲ ಅದು ನಿಮ್ ಬರ್ತ್ ನೇಮ್ ಹೇಳಿ. ಬರ್ತ್ ನೇಮ್ ಈಗ ಯಾರು ಕರೆಯಲ್ಲಮ್ಮ, ಬರ್ತ್ ನೇಮ್ ಈಗ ಯಾರು ಕರೆಯಲ್ಲ ನಾವು ಸ್ವಾಮೀಜಿ ಆದ್ಮೇಲೆ. ಸರಿ, ಬರ್ತ್ ನೇಮ್ ನನ್ಗೆ ತಿಳ್ಕೊಬೇಕಂತ ಕೇಳಿದೆ ಅಷ್ಟೇ, ನಾನು ಗುರುಜಿ ಅಂತಾನೆ ಕರಿತೀನಿ. ನಿಮ್ ಹೆಸರು ಏನು ಹೇಳಿ? ವಿದ್ಯಾವಾರಿಧಿ ತೀರ್ಥರು. ಓಕೆ, ವಿದ್ಯಾವಾರಿಧಿ ತೀರ್ಥರು. ಒಂದು ನಿಮ್ಗೆ ಇದನ್ನ ಪತ್ರಿಕೆ ಕಳಿಸ್ತೀನಿ ಇವಾಗ, ವಾಟ್ಸಪ್ ಮಾಡಿ. ಆಯ್ತು, ಕಳಿಸಿ. ನಿಮ್ದು ಡೇಟ್ ಆಫ್ ಬರ್ತ್ ಏನು, ಏಜ್ ಎಷ್ಟು, ಕರೆಕ್ಟ್ ಇತ್ರಿನ? ಮ್ಯಾರೇಜ್ ಆಗಿದೆಯಾ? ಮಕ್ಕಳು? ಮಕ್ಕಳಿದಾರಾ? ಎಷ್ಟು ವಯಸ್ಸು ಮಕ್ಕಳಿಗೆ? ಎಷ್ಟು ವಯಸ್ಸು ಮಗುವಿಗೆ? ಯಜಮಾನ್ರು ಏನ್ ಮಾಡ್ತಾರೆ? ಇದಾರೆ, ಬಟ್ ಏನಂದ್ರೆ ಮನೆ ಬಗ್ಗೆ ಏನು ಕೇರ್ ಮಾಡಲ್ಲ ಅವರು, ಎಣ್ಣೆ ಗೆಣ್ಣೆ ಕುಡ್ಕೊಂಡು ಸ್ವಲ್ಪ. ಹೌದಾನು? ಪ್ರಾಬ್ಲಮ್. ಸರಿ ಸರಿ ಸರಿ, ನೀವು ಬರ್ತಾ ಇರಿ. ಓಕೆ ಗುರುಜಿ, ಬರ್ತೀನಿ. ಎಲ್ಲಿ ಆಶ್ರಮ ನಿಮ್ದು? ನಾನೀಗ ನಿಮ್ಗೆ ಇದನ್ನ ಕಳಿಸ್ತೇನೆ, ಅದ್ರದ್ದೆಲ್ಲ ಆಮಂತ್ರಣ ಪತ್ರಿಕೆ, ಅದ್ ಮ್ಯಾಪ್ ಕಳಿಸ್ತೇನೆ ಹೇಗ್ ಬರ್ಬೇಕು ಅಂತ. ಓಕೆ, ನೀವೊಂದು ನಿಮ್ದೊಂದು ಫೋಟೋ ಕಳಿಸಿ. ಏನು? ನಿಮ್ದೊಂದು ಫೋಟೋ ಕಳಿಸಿ, ನನ್ನ ಫೋಟೋನು ಕಳಿಸ್ತೇನೆ ನಿಮಗೆ, ಮ್ಯಾಪನ್ನು ಕಳಿಸ್ತೇನೆ. ನಾನ್ ಡಿಪಿನಲ್ಲಿ ಬರುತ್ತಲ್ಲ ನೋಡ್ಕೊಳ್ಳಿ, ನಾನು ಕಳಿಸಲ್ಲ ಹಂಗೆ. ಸರಿ ಸರಿ, ಆಯ್ತಮ್ಮ ಆಯ್ತಮ್ಮ ಆಯ್ತಮ್ಮ. ನಾನ ನಮ್ದು ಇಲ್ಲೇ ಎಲ್ಲಿ ರೂಟ್ ಇಲ್ಲಿ ಮ್ಯಾಪ್ ಏನಿದೆ, ಏನ್ ಕಾರ್ಯಕ್ರಮ ಇದೆ ಅದನ್ನ ನಿಮ್ಗೆ ಕಳಿಸ್ತೇನೆ. ಸದ್ಯ ನಿಮ್ ಫೋಟೋ ಕಳಿಸಿ ನೋಡೋಣ, ನೀವ್ ಹೆಂಗಿದ್ದೀರ, ಹೆಣ್ಮಕ್ಳು ಫೋಟೋ ಹಂಗೆಲ್ಲ ಕಳಿಸ್ಬಾರ್ದು. ಆಯ್ತಮ್ಮ, ನನ್ ಪತ್ರಿಕೆನೇ ಇದೆ, ಆ ಪತ್ರಿಕೆ ಒಳಗೆ ನಮ್ದೇ ಇರೋದು ಫೋಟೋ, ಬೇರೆ ಯಾರ್ದಲ್ಲ. ಸರಿ, ನಿಮ್ ಪರ್ಸನಲ್ ಫೋಟೋ ಕಳಿಸಿ, ಅದು ಪತ್ರಿಕೆಲ್ಲ ಇರೋದು ಬೇರೆ. ಆಯ್ತು ಆಯ್ತಮ್ಮ, ಆಯ್ತು ಆಯ್ತು ಆಯ್ತು. ಅಥವಾ ವಿಡಿಯೋ ಕಾಲ್ ಮಾಡ್ಲ? ಏನು ವಿಡಿಯೋ ಕಾಲ್ ಮಾಡ್ಲ? ಆಮೇಲೆ ಆಮೇಲೆ. ಸ್ವಲ್ಪ ತಾಗ್ಲಿ, ಸ್ವಲ್ಪ ಬಿಜಿ ಇವಾಗ. ಹೌದಾನು? ಎಷ್ಟೊತ್ತಿಗೆ, ಎಷ್ಟು ಗಂಟೆಗೆ? ಒಂದು 5-10 minutes ಆದ್ಮೇಲೆ. 5-10 minutes ಆದ್ಮೇಲೆ ಆಯ್ತು, ನಿಮ್ ಮಿಸ್ ಕಾಲ್ ಕೊಡಿ, ನಾನು ಅವಾಗ ಇದನ್ನ ಮಾಡ್ತೇನೆ, ವಿಡಿಯೋ ಕಾಲ್ ಮಾಡ್ತೇನೆ. ಅದ್ರೊಳಗಾಗಿ ನಿಮ್ಗೆ ಇದನ್ನ ಕಳಿಸ್ತೇನೆ ಮ್ಯಾಪು. ಸರಿ, ಓಕೆ. ಹಲೋ ಹಲೋ, ಹೇಳಮ್ಮ. ಯಾಕೆ ಇವಾಗ ಮಾತಾಡಿಲ್ಲ? ಜನ ಇದ್ರು ಅಂತ ಅನ್ಕೊಂಡೆ ಫೋನ್ ಮಾಡಿದ್ದು. ಫೋನ್ ಮಾಡಿದ್ದೆ ಏನ್ ಪ್ರಾಬ್ಲಮ್ ಅನ್ಕೊಂಡೆ. ಇಲ್ಲ ಇಲ್ಲ, ಅಲ್ಲಿ ಬೇರೆ ಜನ ಇದ್ರು. ಇರ್ಲಿಲ್ಲ. ಎಲ್ಲಿದ್ದೀಗ? ಮೈಸೂರು. ಮೈಸೂರು ಯಾವ ಬರ್ತಿ? ಎಲ್ಲಿಗೆ? ಇಲ್ಲಿ ಯಲಹಂಕಕ್ಕೆ. ಯಲಹಂಕಕ್ಕೆ ನಾ ಇದ್ದಲ್ಲಿ ಇವತ್ತಲ್ಲ, ಮುಂದಿನ ವಾರ. ಸರಿ, ಆಯ್ತು 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 ಆಯ್ತು. ಇಲ್ಲಿ ಕಾರ್ಯಕ್ರಮ ಇತ್ತು, ಜನ ಬಂದಿದ್ದಾರೆ. ಏನ್ ಕಾರ್ಯಕ್ರಮ? ಚಾತುರ್ಮಾಸ ಅನುಷ್ಠಾನ. ಏನಮ್ಮ ಮಕ್ಕಳಿದ್ದಾರ? ಮಕ್ಕಳ? ಹೌದು, ಮೊದಲಿನವ್ರು ಇದ್ದಾರೆ, ಅವ್ರು ಇವಾಗ ನಮ್ಮ ಹತ್ರ ಇರಲ್ಲ, 4 ವರ್ಷದಿಂದ ಬೇರೆ ಕಡೆ ಇದ್ದಾರೆ. ಮಕ್ಕಳು? ಎಷ್ಟು ಜನ ಮಕ್ಕಳು? 3 ಜನ. ಹೆಣ್ಮಕ್ಳ ಗಂಡ್ಮಕ್ಳ? ಇಬ್ರು ಹೆಣ್ಮಕ್ಳು, ಒಬ್ಬ ಗಂಡಸ್ ಮಗ. ಇಬ್ರು ಗಂಡ್ಮಕ್ಳ?
ಇಲ್ಲ ಇಬ್ರ ಹೆಣ್ ಮಕ್ಕಳು ಹೋಗ ಅನ್ಸಿಲ್ಲ, ಓದ್ತಾ ಇದ್ದಾರೆ. ಇಲ್ಲ ಇಲ್ಲ ಎಸ್ ಎಸ್ ಎಲ್ ಸಿ ಸೆವೆಂತ್ ಏಟ್ ಇದ್ದಾರೆ. ಮತ್ತೆ ಇದು ನೀವು ಹೋಗಲ್ಲ ನೋಡಕ್ಕೆ? ನೀವು ಹೋಗಂಗಿಲ್ವಾ ನೋಡಕ್ಕೆ? ಇಲ್ಲಪ್ಪ, ಅದಕ್ಕೆ ನೀವು ಹೇಳಿದ್ ಬಾ ಅಂತ. ನೀವು ಯಾಕೆ ಬಂದಿದ್ದು ಇಲ್ಲಿಗೆ ಸನ್ಯಾಸಿ ಬಿಸಿನೆಸ್ ಅಂತ? ಎಣ್ಣೆಲ್ಲ ಕೆಬರ್ಕೋದ ಕೂಡ ಬಹಳ ಏನದ ನಿಂದೆ ನಂದ ಮಾತ್ರ ಸುಮ್ಮನೆ ಕೆಬರ್ಕೋದ ಕೂಡ ತಿಳ್ಕಾಗಿಲ್ಲ. ಫ್ಯಾಮಿಲಿ ಇರುತ್ತಲ್ವಾ, ದಿಕ್ಕೆ ತಗೊಂಡ್ಬಂದಿರ್ತಿರಲ್ಲ ಅದಕ್ಕೆ. ಈಗ ಕೆಬರ್ಕೋದ ಕೂಡಬಾರ್ದು, ಕೆಲವೊಂದು ವಿಷಯ ಸೂಕ್ಷ್ಮ ಇರ್ತಾವು. ನನಗೆ ನಿನಗೆ ಒಂದು ಆತ್ಮೀಯ ಸಂಸಾರದಲ್ಲಿ ಬೇಕಾಗ್ಯದ ಫೋನ್ ಏನೋ ಒಂದು ಅಷ್ಟೇ. ಬೇಜಾರ ಇಷ್ಟ ಆಗಲ್ಲಂಗಿಲ್ಲ. ಹ್ಮ್, ವೈಯಕ್ತಿಕ ಅತಿ ವೈಯಕ್ತಿಕ, ನಾವಕ್ಕೆ ಬರ್ಲಿಕ್ಕೆ ಹೋಗಲ್ಲ ನಿಮ್ದು. ಏನು ಅಂದ್ರೆ ಕಾರಣ ಇರುತ್ತಲ್ವಾ, ನೀವು ದೇಶಿ ತಗೊಂಡ್ ಬರಕ್ಕೆ ಫ್ಯಾಮಿಲಿ ಬಿಟ್ಟು ಬಂದಿದ್ರಲ್ಲ ಅದಕ್ಕೆ ಕೇಳಿ. ಅಂದ್ರೆ ಒಂದು ಮಠ ಅಂದ್ಮೇಲೆ ಮಠಕ್ಕೆ ಬರ್ಬೇಕಲ್ವಾ? ನಮ್ ಗುರುಗಳು ವಯಸ್ಸಾಗಿತ್ತು, 93 ವಯಸ್ಸಾಗಿತ್ತು ಮಠ ನಡೆಸೋರು ಯಾರು ಇದ್ದಿದ್ದಿಲ್ಲ, ಅವಾಗ ನಮಗ್ ಕೊಟ್ರು ಅಷ್ಟೇ ಈ ಮಠ. ನಾಲ್ಕೂರಿ ವರ್ಷ ಸರಿ, ಅತಿ ಖಾಸಗಿ ಹೋಗೋದ್ ಬೇಡ. ಏನ ಅಷ್ಟೇ ಈಗ ನನಗೆ ನಿನಗೇನು ಒಂದೇ ಒಬ್ರಕ್ಕೊಬ್ರು ಅನ್ಯೋನ್ಯ ಆಶ್ರಯ ಏನಪ್ಪ, ಪರಸ್ಪರ ಒಂದು ಮಾತು ಕತಿ ಪ್ರೀತಿ ವಾತ್ಸಲ್ಯ ಒಂದು ಸ್ನೇಹ ಬೆಳೆಸಿ ಒಬ್ಬರಿಗೊಬ್ಬರ ಸಹಕಾರ. ಏನ ನನಗೇನ್ ಬೇಕು, ನೀನು ನಿನಗೇನ್ ಅನುಕೂಲ ಬೇಕು? ನಾನು ನೀನು ಬಾ ನನ್ಗೆ, ನನ್ನ ಜೊತೆಗೆ ನೀವು ಯಾತ್ರನೇ ವರ್ತನೆ ಮಾಡ್ತಿ ಹಂಗ ನಾನು ಅನುಕೂಲ ಮಾಡ್ತೇನೆ. ನಿನ್ ಮುಖನ ನೋಡಿಲ್ಲ ನಾನು, ನೀ ಹೆಂಗಿದ್ದೀಯ, ನೀ ಹೆಂಗ್ ಸಹಕಾರ ಕೊಡ್ತೀಯ? ನಿಖರವಾಗಿ ಗೊತ್ತಾಗಲ್ಲ, ನಿಖರವಾಗಿ ಗೊತ್ತಾಗಲ್ಲ. ಫೋಟೋದಲ್ಲಿ ಸ್ಪಷ್ಟವಾಗಿ ಗೊತ್ತಾಗಲ್ಲ ಅಂದ್ರೆ ಸರಿ ಆಯ್ತು. ಎದುರಿಗೆ ಮಾತಾಡೋನು ಏನ ನೀನು, ಇಲ್ಲಿ ಪೂಜೆಗೆ ಅಂತ ಬಾನಿ ಸುಮ್ಮನೆ. ಗುರುಗಳು ಬಂದಾರೆ, ಮನೆಯಾಗೆ ಏನೋ ಕಷ್ಟ ಇತ್ತು, ಕೇಳಿಕಂತ ಬಂದಿದ್ದೆ ಅಂತ ಯಾರ ಕೇಳಿದ್ರೆ, ಯಾರ ಕೇಳಿದ್ರೆ ಅಂತ ಮಾಡ್ತಿಲ್ಲ ಮಾತಾಡ್ಕೊಂಡು ಮಾಡೋಣ. ಸರಿ, ಇಲ್ಲಿ ನಿತ್ಯ ಪೂಜೆ ನಡೀತಾ ಇರ್ತದೆ, ಅನೇಕರು ಬರ್ತಿರ್ತಾರೆ. ನೀನು ಬಂದಂಗೆ ಅವರು ಜನ ಬರೋದು 11:30 ಮೂರು ತಾನೇ ಇರ್ತಾರೆ. ಹೌದು, ದೇವಸ್ಥಾನ ಇದೆ, ಆಂಜನೇಯ ಸ್ವಾಮಿ ದೇವಸ್ಥಾನ. ಆಮೇಲೆ ನಮ್ದು ಮಠ ಇದೆ. ಹ್ಮ್, ಇಲ್ಲೇ ಇದೆ, ಪಕ್ಕದಲ್ಲೇ ಇದೆ, ಅದು ದೇವಸ್ಥಾನ ಪಕ್ಕದಲ್ಲೇ ಇದೆ ಮಠ, ದೂರ ಏನಿಲ್ಲ. ನಿನಗ್ ಒಂದಾನಿಕೆ, ನಿನಗ ನನಗ ನೀನು ಎಷ್ಟು ರೀತಿಯಿಂದ ನನಗೆ ಸಹಕಾರ ಕೊಡ್ತೀನಿ, ನಾನು ಅಷ್ಟು ನಿಮ್ಗೆ ಅನುಕೂಲ ಮಾಡ್ತೀನಿ. ನಾವು 1.5 ತಿಂಗಳು ಇರ್ತೀವಿ ಈಗ ಇಲ್ಲಿ. ಹ್ಮ್, ಆಮೇಲೆ ಸುರಪುರದ ಹತ್ರ ಇದೆ ನಮ್ದು ಮೂಲ ಮಠ, ಯಾದಗಿರಿ. ಹಾ, ಯಾದಗಿರಿ ಅಲ್ಲಿ ಇರ್ತೀವಿ ಜಾಸ್ತಿ. ಇಲ್ಲಿಗೆ ಅಂದ್ರೆ ನಮ್ದು ಇಲ್ಲೊಂದು ಮಠ, ಶಾಖಾ ಮಠ ಇದೆ, ಬ್ರಾಂಚ್ ಇದೆ ನಮ್ದು, ಬಂದ್ ಬಂದ್ ಹೋಗ್ತೀವಿ. ಎಷ್ಟು ತಿಂಗಳ ಆಯ್ತಂಗ? ಈ 3-4 ದಿವಸ ಅಷ್ಟೇ ಬಂದಿಲ್ಲ. 3-4 ದಿವಸ ಅಷ್ಟೇನಾ? ಹ್ಮ್, ಅಂದ್ರೆ ಅವಾಗವಾಗ ಬಂದು ಹೋಗ್ತಾ ಇದೀವಿ ಇಲ್ಲಿ. ಅಯ್ಯ, 2 ವರ್ಷದಿಂದನೂ ಇಲ್ಲ, 45 ದಿವಸ ಕೂತಿದ್ವಿ ಪೂಜೆಗೆ. 2 ವರ್ಷದಿಂದನೂ 45 ದಿವಸ ಎದ್ದೋಗ್ತಿದ್ರ? ಹ್ಮ್, ಆಮೇಲೆ ಅವಾಗವಾಗ ಬರ್ತಾ ಇರ್ತೀವಿ, 1 ದಿವಸ 2 ದಿವಸ. ಕಟ್ ಮಾಡ್ಬಿಟ್ರಿ? ಇಲ್ಲಪ್ಪ, ಕಟ್ ಮಾಡಿಲ್ಲ. ನೀವು ಕಟ್ ಮಾಡಿದ್ರಿ ಅನ್ಕೊಂಡೆ. ಇಲ್ಲಿಲ್ಲ, ಅದು ನಿಂದ ಏನ್ ಅರ್ಜೆಂಟ್ ಅದನ್ನ ಯಾರು ಬಂದ್ರೆ ಏನೋ ಅನ್ಕೊಂಡ್ ಕಟ್ ಮಾಡೋಣ ಅನ್ಕೊಂಡೆ. ಇಲ್ಲ ಇಲ್ಲ, ಒಂದ್ಸತಿ ಹಂಗೆ ಕಟ್ ಆಗ್ಬಿಡುತ್ತೆ, ನಾನ್ ನೀವು ಮಾಡಿದೀರ ಅನ್ಕೊಂತೀನಿ ಅಂದ್ಬಿಟ್ಟೆ. ವಾಟ್ಸಪ್ ಬರ್ಲ? ವಾಟ್ಸಪ್ ಬರ್ತೀರಾ? ಸರಿ ಬನ್ನಿ.
ಫೋಟೋ ಕಳಿಸ್ತೀನಿ. ಫೋಟೋ ಎಲ್ಲ ನನಗೆಲ್ಲ ಯಾರಿಗೂ ಕಳಿಸಲ್ಲ. ಸರಿ ಮಾತಾಡಿ ನೀವು ವಾಟ್ಸಪ್ ಯಾಕೆ ಈಗ ಈಗೇನಕ್ಕೆ ವಾಟ್ಸಪ್ ಮಾತಾಡಿ ಇವಾಗ ಪರವಾಗಿಲ್ಲ. ಹೌದಾ? ಹಾ ಫೋಟೋ ಕಳಿಸಲ್ವಾ? ಇದೇ ನಂಬರ್, ಇದೇ ನಂಬರ್ ನನ್ನ ವಾಟ್ಸಪ್ ಡಿ ಪಿ ಇದೆ ನೋಡ್ಕೊಳ್ಳಿ. ಬಟ್ ಫೋಟೋ ಎಲ್ಲ ಹಂಗೆ ಕಳಿಸಲ್ಲ. ಹೌದಾ? ಸರಿ ಸರಿ ಸರಿ. ನಾನೇ ಬೇಕಿದ್ರೆ ಡೈರೆಕ್ಟ್ ಆಗಿ ಯಾವಾಗಾದ್ರೂ ಸಿಗ್ತೀನಿ. ಸರಿ ಯಾವಾಗ ಸಿಗ್ತೀರಾ? ನೆಕ್ಸ್ಟ್ ವೀಕ್ ಹೇಳ್ತೀನಿ ನಿಮಗೆ ಫೋನ್ ಮಾಡಿ. ನಾನು ಬಿಜಿ ಇರ್ತೀನಿ ಸರ್. ಹೌದಾ? ಹೇಳಿ. ಸರಿ ಅಮ್ಮ, ಏನೋ ಒಂದು ಬೇಕಾಗಿತ್ತು ನಿಮ್ಮ ಒಂದು ಸಹಕಾರ, ಫೋನ್ ಮಾಡಿದ್ದೆ ಅಷ್ಟೇ. ಏನು ಬೇಕಾಗಿತ್ತು ಹೇಳಿ. ಏನು ಹೇಳಬೇಕು ನಿನಗೆ? ನನಗೆಲ್ಲ ಗೊತ್ತಾಗಲ್ಲ, ನನಗೆ ಹೇಳ್ಬೇಕು ನೀವು. ಸರಿ ಅಮ್ಮ ಹೇಳಿ. ಇಲ್ಲ ಬಂದಾಗ್ಲೇ ಹೇಳ್ತೀರಾ? ಪರಸ್ಪರ ಸುಖ ಬೇಕು ಅಷ್ಟೇ ಸಾಕಾ? ನಿರಂತರ ಒಂದು ಆತ್ಮೀಯ ಸಂಬಂಧ ಇರಲಿ. ನಿರಂತರ ಒಬ್ಬರಿಗೊಬ್ರು ಒಂದು ಆತ್ಮೀಯ ಸಂಬಂಧ ಇರಲಿ. ಒಬ್ಬರಿಗೊಂದಕ್ಕೊಂದು ಜೀವಿ ಆಶ್ರಯ. ಮತ್ತೆ ಬರೀ ಟೈಮ್ ಪಾಸ್ ಹೇಗೆ? ಬರೀ ಅಂದ್ರೆ ಟೈಮ್ ಪಾಸ್ ಇವು ಮಾಡಬಹುದು, ಆದ್ರೆ ನನಗೆ ಲೈಫ್ ಲಾಂಗ್ ಟೈಮ್ ಪಾಸ್ ಇವಾಗ ಮಧ್ಯದಲ್ಲಿ ಕೈ ಕೊಟ್ಟು ಹೋಗದ ಯಾವತರ? ಇಲ್ಲಪ್ಪ, ಮಧ್ಯದಲ್ಲಿ ಕೈ ಹೆಂಗ್ ಕೊಡೋದು? ನಿಮ್ಮನ್ನೇ ನಾವು ನಂಬ್ಕೊಂಡ್ ಬಂದಿರ್ತೀವಿ, ನಮ್ಗೇನ್ ಪ್ರಯೋಜನ ಹಂಗ್ ಬರೋದ್ರಿಂದ? ನಿಮ್ ಪ್ರಸಂಗ್ ಬಂದ ಸಹಕಾರ ಮಾಡೋಣ, ಸಹಾಯ ಮಾಡೋಣ, ನಿಮಗೆ ಹೆಲ್ಪ್ ಮಾಡೋಣ. ಏನು ನಿಮಗೆ ಅವಶ್ಯಕತೆ ಇದ್ದಾಗ ಹೆಲ್ಪ್ ಮಾಡೋಣ. ಹೆಲ್ಪ್ ಮಾಡ್ತೀರಾ? ಮಾಡೋಣ. ನಿನಗೆ ಯಾವಾಗ ಅವಶ್ಯಕತೆ ಇರ್ತದ ನಮ್ಗೆ ಏನಾಗ್ತದ ಮಾಡ್ತಾ ಹೋಗೋಣ. ನಿಮ್ನ ನಾನು ನಂಬ್ಕೊಂಡ್ ಬಂದಿರ್ತೀನಿ, ಅಕಸ್ಮಾತ್ ನೀವು ಏನಾದ್ರು ಅರ್ಧದಲ್ಲಿ ಕೈ ಕೊಟ್ಬಿಟ್ರೆ ನನ್ ಗತಿ ಏನು? ಅಲ್ಲಪ್ಪ, ನೀನು ಜನ ನೋಡ್ಬೇಕು. ಇವ್ರೇನ್ ಕುಡಿಯೋರು ತಿನ್ನೋರು, ಯಾರ ಜನ ಏನ್ತಾನ, ಯಾರ ಯಾರ ಜೊತೆ ನಾನು ಮಾಡ್ತಾ ಇದ್ದೀನಿ, ನೀವು ನೋಡ್ಕೋಬೇಕು. ನೋಡ್ಕೊಂಡು ಮುಂದುವರೀರಿ. ಸರಿ ಇವಾಗ ನೀವು ಸ್ವಾಮೀಜಿ ನೀವು ನೋಡ್ಕೊಂಡು ಬರ್ತೀನಿ. ಸರಿ ಓಕೆ. ನಿಮ್ಮೇಲೆ ನಂಗೆ ನಂಬಿಕೆ ಬರ್ಬೇಕಲ್ವಾ? ನೀವು ಒಳ್ಳೆಯವ್ರ ಕೆಟ್ಟವರು ಹೆಂಗೆ ಅರ್ಧದಲ್ಲಿ ಕೈ ಕೊಟ್ಬಿಡ್ತೀರಾ ಏನ್ ನನ್ಗೆಂಗ್ ಗೊತ್ತಾಗ್ಬೇಕು? ಎಲ್ಲಾರು ಒಳ್ಳೆಯವ್ರಾಗಿ ಇರ್ತಾರಲ್ವಾ? ನೋಡಮ್ಮ, ಬೇರೆ ಲೌಕಿಕರು ಬೇರೆ ಅಮ್ಮ. ಅನೇಕ ಹವ್ಯಾಸಗಳನ್ನ ಇಟ್ಟುಕೊಂಡಿರ್ತಾರೆ. ಕುಡಿಯೋದು ತಿನ್ನೋದು, ಅದು ಎರಡಡಿಕೆ ತಿನ್ನೋದು, ಗುಟ್ಕೆ ತಿನ್ನೋದು, ಅನೇಕ ಹವ್ಯಾಸಗಳನ್ನ ಇಟ್ಕೊಂಡು ಏನೇನೋ ಮಾಡ್ತಿರ್ತಾರೆ. ಅವ್ರದ್ದು ಬೇರೆ, ನಮ್ಮದು ಬೇರೆ ಅಮ್ಮ. ಓಕೆ ಆಯ್ತು. ನಿಮ್ಮ ಭಕ್ತರು ಯಾರು ಬರ್ತಾರೆ, ಆಮೇಲೆ ಅವ್ರ್ಯಾರ ನಾನು ತಗ್ಲಾಕ್ಸ್ಬಿಟ್ರೆ ಏನ್ ಮಾಡೋದು? ಈಗ ನಮ್ಮ ಮನೆಯಲ್ಲಿ ಏನೋ ಪ್ರಾಬ್ಲಮ್ ಇತ್ತು, ಗುರುಗಳ ಹತ್ರ ಒಂದು ಪರಿಹಾರ ಉಪಾಯಕ್ಕಾಗಿ ಬಂದಿದ್ವಿ. ಏನೋ ಒಂದು ಜಪ ಪೂಜೆ ಮಾಡಕ್ಕೆ ಅಂದ್ರೆ ಬಂದಿದ್ವಿ. ಹೇಳ್ಬೇಕಾಗಿ ಮತ್ತೆ ಆಶೀರ್ವಾದ ತಗೊಂಡೋಗ್ಲಿಕ್ಕೆ ಬಂದಿದ್ವಿ. ಏನೋ ತೊಂದ್ರೆ ಆಗಲ್ಲ ತಾನೆ? ಏನಿಲ್ಲಮ್ಮ, ಏನಿಲ್ಲ ಏನಿಲ್ಲ. ಆಮೇಲೆ ಯಾರ ಸ್ವಾಮೀಜಿ ಸ್ಟೋರಿ ಎಲ್ಲ ನೋಡಿದ್ವಿ, ಮತ್ತೆ ಆತರ ಏನಾದ್ರು ತಗ್ಲಾಕೊಂಡ ಮುಂದಿಸಲ್ಲಿ ಬಂದ್ಬಿಟ್ಟ ಕಷ್ಟ? ಇಲ್ಲಪ್ಪ ಇಲ್ಲ. ಈಗ ಏನಂದ್ರೆ ನೀನು ಭಕ್ತರ ರೂಪದಲ್ಲಿ ಬರಬೇಕು. ಅಂದ್ರೆ ಅನೇಕರು ಬರ್ತಿರ್ತಾರಲ್ಲ, ಈಗ ಪೂಜೆ ಅದಕ್ಕೆ ಬಂದಿದ್ದೇವೆ, ಗುರುಗಳಿಂದ ಆಶೀರ್ವಾದ ತಗೊಂಡೋಗ್ಲಿಕ್ಕೆ ಬಂದಿದ್ದೇವೆ ಅಂತ ಬರ್ಬೇಕು. ಯಾರು ಕೇಳಿದ್ರೆ ಮಾತಾಡ್ತಿದ್ರೆ ಅಷ್ಟೇ. ಯಾರು ಮಾತಾಡ್ಸಲಿಲ್ಲ ಅಂದ್ರೆ ಅದು ಯಾರಾದ್ರೂ ಮಾತಾಡ್ತಿದ್ರೆ ಇಲ್ಲಿ ಪೂಜಾ ಮಾಡ್ತಾ ಇದಾರೆ ಅಂತ ಗೊತ್ತಾಯ್ತು. ಗುರು ಸ್ವಾಮೀಜಿ ಹತ್ರ ದರ್ಶನ ತಗೊಂಡು ಆಶೀರ್ವಾದ ತಗೊಂಡೋಗ್ಲಿಕ್ಕೆ ಬಂದಿದ್ದೇವೆ. ಮನೆಯೊಳಗೆ ಸ್ವಲ್ಪ ಕಷ್ಟ ಇತ್ತು, ಗುರುಗಳಿಗೆ ಹೇಳ್ಕೊಳ್ಳೋಣ ಅಂತ ಬಂದಿದ್ದೇನೆ ಅಂತ ಹೇಳಾಯ್ತು. ಸರಿ, ಯಾರಾದ್ರೂ ಕೇಳಿದರೆ, ಯಾರು ಕೇಳಿಲ್ಲ ಅಂದ್ರೆ ಸಮಸ್ಯೆ ಇಲ್ಲ. ಮತ್ತೆ ಬೇರೆ ಯಾರು ಸ್ವಾಮೀಜಿ ಇಲ್ಲ ಅಲ್ಲಿ, ಯಾರಾದ್ರೂ ಏನು ಕೇಳ್ತಾರ? ಇಲ್ಲ ಇಲ್ಲ, ಸ್ವಾಮೀಜಿ ಯಾರು ಇಲ್ಲ. ನಮ್ಮ ಹುಡುಗರು ಶಿಷ್ಯರು ಇರ್ತಾರೆ ಅಷ್ಟೇ. ನೀವೇ ಸೀನಿಯರ ಅಲ್ಲಿ? ಹೌದಮ್ಮ. ನಿನ್ನ ಹೆಸರು? ಗುರುಜಿ ಅಂತಾರಮ್ಮ, ಸ್ವಾಮೀಜಿ ಅಂತಾರೆ. ಎಲ್ಲ ಅದು ನಿಮ್ ಬರ್ತ್ ನೇಮ್ ಹೇಳಿ. ಬರ್ತ್ ನೇಮ್ ಇವಾಗ ಯಾರು ಕರೆಯಲ್ಲಮ್ಮ. ಬರ್ತ್ ನೇಮ್ ಇವಾಗ ಯಾರು ಕರೆಯಲ್ಲ ನಾವು ಸ್ವಾಮೀಜಿ ಆದ್ಮೇಲೆ. ಸರಿ, ಬರ್ತ್ ನೇಮ್ ನನ್ಗೆ ತಿಳ್ಕೊಬೇಕಂತ ಕೇಳಿದೆ ಅಷ್ಟೇ. ನಾನು ಗುರುಜಿ ಅಂತಾನೆ ಕರಿತೀನಿ. ನಿಮ್ ಹೆಸರು ಏನು ಹೇಳಿ? ವಿದ್ಯಾವಾರಿಧಿ ತೀರ್ಥರು. ಓಕೆ, ವಿದ್ಯಾವಾರಿಧಿ ತೀರ್ಥರು. ಒಂದು ನಿಮ್ಗೆ ಇದನ್ನ ಪತ್ರಿಕೆ ಕಳಿಸ್ತೀನಿ ಇವಾಗ, ವಾಟ್ಸಪ್ ಮಾಡಿ. ಆಯ್ತು, ಕಳಿಸಿ. ನಿಮ್ದು ಡೇಟ್ ಆಫ್ ಬರ್ತ್ ಏನು, ಏಜ್ ಎಷ್ಟು? ಕರೆಕ್ಟ್ ಇತ್ರಿನ? ಮ್ಯಾರೇಜ್ ಆಗಿದೆಯಾ? ಮಕ್ಕಳು? ಮಕ್ಕಳಿದಾರ? ಎಷ್ಟು ವಯಸ್ಸು ಮಕ್ಕಳಿಗೆ? ಎಷ್ಟು ವಯಸ್ಸು ಮಗುಗೆ? ಯಜಮಾನ್ರೇ ಮಾಡ್ತಾರೆ? ಇದಾರೆ, ಬಟ್ ಏನಂದ್ರೆ ಮನೆ ಬಗ್ಗೆ ಏನು ಕೇರ್ ಮಾಡಲ್ಲ ಅವರು. ಎಣ್ಣೆಗೆಣ್ಣೆ ಕುಡ್ಕೊಂಡು ಸ್ವಲ್ಪ. ಹೌದಾನು? ಪ್ರಾಬ್ಲಮ್. ಸರಿ ಸರಿ, ನೀವು ಬರ್ತಾ ಇರಿ. ಓಕೆ ಗುರುಜಿ, ಬರ್ತೀನಿ. ಎಲ್ಲಿ ಆಶ್ರಮ ನಿಮ್ದು? ನಾನೀಗ ನಿಮ್ಗೆ ಇದನ್ ಕಳಿಸ್ತೇನೆ, ಅದ್ರದ್ದೆಲ್ಲ ಆಮಂತ್ರಣ ಪತ್ರಿಕೆ, ಅದ್ ಮ್ಯಾಪ್ ಕಳಿಸ್ತೇನೆ ಹೇಗ್ ಬರಬೇಕು ಅಂತ. ಓಕೆ, ನೀವೊಂದು ನಿಮ್ದೊಂದು ಫೋಟೋ ಕಳಿಸಿ. ಏನು
ನಿಮ್ದೊಂದು ಫೋಟೋ ಕಳಿಸಿ, ನನ್ನ ಫೋಟೋನು ಕಳಿಸ್ತೇನೆ ನಿಮಗೆ, ಮ್ಯಾಪನ್ನು ಕಳಿಸ್ತೇನೆ. ನಾನು ಡಿಪಿನಲ್ಲಿ ಬರುತ್ತಲ್ಲ ನೋಡ್ಕೊಳ್ಳಿ, ನಾನು ಕಳಿಸಲ್ಲ ಹಂಗೆ. ಸರಿ ಸರಿ, ಆಯ್ತಮ್ಮ ಆಯ್ತಮ್ಮ ಆಯ್ತಮ್ಮ. ನಾನು ನಮ್ದು ಇಲ್ಲೇ ಎಲ್ಲಿ ರೂಟ್ ಇಲ್ಲಿ ಮ್ಯಾಪ್ ಏನಿದೆ ಏನ್ ಕಾರ್ಯಕ್ರಮ ಇದೆ ಅದನ್ನ ನಿಮ್ಗೆ ಕಳಿಸ್ತೇನೆ. ಸದ್ಯ ನಿಮ್ ಫೋಟೋ ಕಳಿಸಿ ನೋಡೋಣ, ನೀವ್ ಹೆಂಗಿದ್ದೀರಾ, ನಾ ಹೆಣ್ಮಕ್ಳು ಫೋಟೋ ಹಂಗೆಲ್ಲ ಕಳಿಸ್ಬಾರ್ದು. ಆಯ್ತಮ್ಮ, ನನ್ ಪತ್ರಿಕೆ ಇದೆ, ಆ ಪತ್ರಿಕೆ ಒಳಗೆ ನಮ್ದೇ ಇರೋದ್ ಫೋಟೋ, ಬೇರೆ ಯಾರ್ದಲ್ಲ. ಸರಿ, ನಿಮ್ ಪರ್ಸನಲ್ ಫೋಟೋ ಕಳಿಸಿ, ಅದ ಪತ್ರಿಕೆ ಇರೋದ್ ಬೇರೆ. ಆಯ್ತು ಆಯ್ತಮ್ಮ, ಆಯ್ತು ಆಯ್ತು ಆಯ್ತು. ಅಥವಾ ವಿಡಿಯೋ ಕಾಲ್ ಮಾಡ್ಲಾ? ಏನು ವಿಡಿಯೋ ಕಾಲ್ ಮಾಡ್ಲಾ? ಆಮೇಲೆ ಆಮೇಲೆ. ಸ್ವಲ್ಪ ಸ್ವಲ್ಪ ಬಿಜಿ ಇವಾಗ. ಹೌದಾ? ಎಷ್ಟೊತ್ತಿಗೆ, ಎಷ್ಟು ಗಂಟೆಗೆ? ಒಂದು 5-10 minutes ಆದ್ಮೇಲೆ. 5-10 minutes ಆದ್ಮೇಲೆ ಆಯ್ತು, ನಿಮ್ ಮಿಸ್ ಕರ್ಕೊಳ್ಳಿ, ನಾನು ಅವಾಗ ಇದನ್ನ ಮಾಡ್ತೇನೆ, ವಿಡಿಯೋ ಕಾಲ್ ಮಾಡ್ತೇನೆ, ಅದ್ರೊಳಗಾಗಿ ನಿಮ್ಗೆ ಇದನ್ನ ಕಳಿಸ್ತೇನೆ ಮ್ಯಾಪು. ಸರಿ, ಓಕೆ. ಹಲೋ ಹಲೋ, ಮೈಸೂರು ಯಾವ ಬರ್ತಿ? ಇಲ್ಲಿ ಯಲಹಂಕಕ್ಕೆ. ಯಲಹಂಕಕ್ಕೆ ನಾ ಇದ್ದೇನೆ. ಆಯ್ತು. ಇಲ್ಲಿ ಕಾರ್ಯಕ್ರಮ ಇತ್ತು, ಜನ ಬಂದಿದ್ದಾರೆ. ಶಾಸ್ತ್ರ ಮಾಸ ಅನುಷ್ಠಾನ. ಏನಮ್ಮ ಮಕ್ಕಳ? ಹೌದು, ಮೊದಲಿನವ್ರು ಇದ್ದಾರೆ, ಅವ್ರು ಇವಾಗ ನಮ್ಮ ಹತ್ರ ಇರಲ್ಲ, 4 ವರ್ಷದಿಂದ ಬೇರೆ ಕಡೆ ಇದ್ದಾರೆ. ಮೂರು ಜನ. ಇಬ್ರು ಹೆಣ್ಮಕ್ಳು, ಒಬ್ಬ ಗಂಡಸ ಮಗ. ಇಬ್ರು ಹೆಣ್ಮಕ್ಳು, ಒಬ್ಬ ಗಂಡಸ ಮಗ. ಓದ್ತಾ ಇದ್ದಾರೆ. ಎಲ್ಲಿ? ಇಲ್ಲ ಇಲ್ಲ. ಏನ್ ಓದ್ತಾ ಇದ್ದಾರೆ? ಎಸ್ ಎಸ್ ಎಲ್ ಸಿ 7th ಇದ್ದಾರೆ. ಕೇಬಲ್ಕೋತ ಕೂಡ ಇಲ್ಲ, ಕೇಬಲ್ಕೋತ ಕೂಡ ಕೆಲವೊಂದು ವಿಷಯ ಸೂಕ್ಷ್ಮ ಇರ್ತಾವ. ನನಗೆ ನಿನಗೆ ಒಂದು ಆತ್ಮೀಯತೆ ಬೇಕಾಗ್ಯದ ಫೋನ್ ಏನೋ ಒಂದು ಅಷ್ಟೇ. ಹೆಂಗಿದ ಇಷ್ಟ ಆಗಲ್ಲಂಗಿಲ್ಲ. ವೈಯಕ್ತಿಕ, ಅತಿ ವೈಯಕ್ತಿಕ, ನಾವು ಬರ್ಲಿಕ್ಕೆ ಹೋಗಲ್ಲ ನಿಮ್ದು. ಏನೋ ಅಂದ್ರೆ ಕಾರಣ ಇರುತ್ತಲ್ವಾ, ನೀವು ವಿದೇಶ ತಗೊಂಡ್ ಬರಕ್ಕೆ ಫ್ಯಾಮಿಲಿ ಬಿಟ್ಟು ಬಂದಿದ್ರಲ್ಲ, ಅದಕ್ಕೆ ಒಂದು ಮಠ ಅಂದ್ರೆ ಮಠಕ್ಕೆ ಬರ್ಬೇಕಲ್ವಾ. ನಮ್ ಗುರುಗಳು ವಯಸ್ಸಾಗಿತ್ತು, 93 ವಯಸ್ಸಾಗಿತ್ತು, ಮಠ ನಡೆಸೋರು ಯಾರು ಇದ್ದಿದ್ದಿಲ್ಲ. ಅವಾಗ ನಮಗ್ ಕೊಟ್ರು ಅಷ್ಟೇ ಈ ಮಠ. ಸರಿ, ಅತಿ ಖಾಸಗಿ ಹೋಗೋದ್ ಬೇಡ. ಏನ ಅಷ್ಟೇ ಈಗ ನನಗೆ ನಿನಗೇನು ಒಂದೇ ಒಬ್ರಕ್ಕೊಬ್ರು ಅನ್ಯೋನ್ಯ ಆಶ್ರಯ ಏನಪ್ಪ, ಪರಸ್ಪರ ಒಂದು ಮಾತುಕತೆ, ಪ್ರೀತಿ, ವಾತ್ಸಲ್ಯ, ಒಂದು ಸ್ನೇಹ ಬೆಳೆಸಿ, ಒಬ್ಬರಿಗೊಬ್ಬರು ಸಹಕಾರ. ಏನ ನನಗೇನ್ ಬೇಕು, ನೀನು ನಿನಗೇನ್ ಅನುಕೂಲ ಬೇಕು? ನಾನು ನೀನು ಬಾ, ನನಗೆ ನನ್ನ ಜೊತೆಗೆ ನೀವ್ ಯಾತ್ರ ವರ್ತನೆ ಮಾಡಿಸಿ ಹಂಗ ನಾನು ಅನುಕೂಲ ಮಾಡ್ತೇನೆ. ನಿನ್ ಮುಖನ ನೋಡಿಲ್ಲ ನಾನು, ನೀ ಹೆಂಗಿದ್ದೀಯ, ನೀ ಹೆಂಗ್ ಸಹಕಾರ ಕೊಡ್ತೀಯ. ನಿಖರವಾಗಿ ಗೊತ್ತಾಗಲ್ಲ. ಫೋಟೋದಲ್ಲಿ ಸ್ಪಷ್ಟವಾಗಿ ಗೊತ್ತಾಗಲ್ಲ ಅಂದ್ರೆ ಸರಿ ಆಯ್ತು. ಎದುರಿಗೆ ಮಾತಾಡೋನು ಏನ ನೀನು, ಇಲ್ಲಿ ಪೂಜೆಗೆ ಅಂತ ಬಾನಿ ಸುಮ್ಮನೆ. ಗುರುಗಳು ಬಂದಾರೆ, ಮನೆಯಾಗೇನೋ ಕಷ್ಟ ಇತ್ತು,
ಕೇಳಿಕಂತ ಬಂದಿದ್ದೆ ಅಂತ ಯಾರ ಕೇಳಿದ್ರೆ, ಯಾರ ಕೇಳಿದ್ರೆ ಅಂತ ಮಾಡ್ತಲ್ಲ ಮಾತಾಡ್ಕೊಂಡು ಮಾಡೋಣ. ಸರಿ, ಇಲ್ಲಿ ನಿತ್ಯ ಪೂಜೆ ನಡೀತಾ ಇರ್ತದೆ, ಅನೇಕರು ಬರ್ತಿರ್ತಾರೆ. ನೀನು ಬಂದಂಗೆ ಅವರು ಜನ ಬರೋದು 11:30 ಮೂರು ತನ ಇರ್ತಾರೆ. ಹೌದು, ದೇವಸ್ಥಾನ ಇದೆ, ಆಂಜನೇಯ ಸ್ವಾಮಿ ದೇವಸ್ಥಾನ. ಆಮೇಲೆ ನಮ್ದು ಮಠ ಇದೆ. ಇಲ್ಲೇ ಇದೆ, ಪಕ್ಕದಲ್ಲೇ ಇದೆ, ಅದು ದೇವಸ್ಥಾನ ಪಕ್ಕದಲ್ಲೇ ಇದೆ ಮಠ, ದೂರ ಏನಿಲ್ಲ. ನಿನಗ್ ಬಂದಾನಿಕೆ ನಿನಗ ನನಗ ನೀನ್ ಎಷ್ಟ್ ರೀತಿಯಿಂದ ನನಗ ಸಹಕಾರ ಕೊಡ್ತೀನಿ ನಾನು ಅಷ್ಟು ನಿಂಗೆ ಅನುಕೂಲ ಮಾಡ್ತೀನಿ. ನಾವ್ 1.5 ತಿಂಗಳು ಇರ್ತೀವಿ ಈಗ ಇಲ್ಲಿ. ಆಮೇಲೆ ಸುರಪುರದ ಹತ್ರ ಇದೆ ನಮ್ದು ಮೂಲ ಮಠ, ಯಾದಗಿರಿ, ಅಲ್ಲಿ ಇರ್ತೀವಿ ಜಾಸ್ತಿ. ಇಲ್ಲಿಗೆ ಅಂದ್ರೆ ನಮ್ದು ಇಲ್ಲೊಂದು ಮಠ, ಶಾಖಾ ಮಠ ಇದೆ, ಬ್ರಾಂಚ್ ಇದೆ ನಮ್ದು, ಬಂದ್ ಬಂದ್ ಹೋಗ್ತೀವಿ. ಈ 3-4 ದಿವಸ ಅಷ್ಟೇ ಬಂದಿಲ್ಲ. ಅಂದ್ರೆ ಅವಾಗವಾಗ ಬಂದ್ ಹೋಗ್ತಾ ಇದೀವಿ ಇಲ್ಲಿ. ಅಯ್ಯ, 2 ವರ್ಷದಿಂದನೂ ಇಲ್ಲ, 45 ದಿವಸ ಕೂತಿದ್ವಿ ಪೂಜೆಗೆ. 45 ದಿವಸ ಆಮೇಲೆ ಅವಾಗವಾಗ ಬರ್ತಾ ಇರ್ತೀವಿ, 1 ದಿವಸ 2 ದಿವಸ.